ಪ್ರಿಯರಿ, ತಮಗೆಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ಸುವಾರ್ಥ ಸಂದೇಶ ಅನುದಿನದ ವಚನಗಳ ಮೇಲಿನ ಧ್ಯಾನಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಧ್ಯಾನಿಸುವ ವಾಕ್ಯ ಮಾರ್ಕ 9:38-41. ಇವತ್ತಿನ ಶುಭ ಸಂದೇಶದಲ್ಲಿ ಶಿಷ್ಯರು ಯೇಸುಸ್ವಾಮಿಯ ಬಳಿಗೆ ಬಂದು, ಸ್ವಾಮಿ, ತಮ್ಮ ಹೆಸರಿನಲ್ಲಿ ಯಾರೊಬ್ಬನು ದೆವ್ವ ಬಿಡಿಸುತ್ತಿದ್ದನು, ಆತನು ನಮ್ಮ ಪಂಗಡಕ್ಕೆ ಸೇರಿದವನಲ್ಲವಾದ್ದರಿಂದ ಆತನನ್ನು ತಡೆದೇವೆ ಎಂದರು. ಪ್ರಿಯರೇ, ಮೊದಲ ವಿಚಾರ ನಾವು ಧ್ಯಾನಿಸಬೇಕಾಗಿದ್ದು, ಯೇಸುವಿನ ಹೆಸರಿನಲ್ಲಿ ಯಾರೊಬ್ಬರು ದೆವ್ವ ಬಿಡಿಸ್ತಿದ್ದ, ಇದು ಸಾಧ್ಯವಿದೆಯೇನ್ರಿ? ಪ್ರಿಯರೇ, ನಾವು ಪ್ರತಿದಿನ ಹಾಡುವಂಥ ಹಾಡು, ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಆದ್ದರಿಂದ ಯೇಸುವಿನ ನಾಮದ ಮಹಿಮೆ ಏನು ಪ್ರಿಯರೇ? ಯಾರು ಕೂಡ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಮಾಡಬಹುದು? ವಿಶ್ವಾಸ ಇರಬೇಕಷ್ಟೇ, ಅವರು ನಮ್ಮ ಪಂಗಡಕ್ಕೆ ಸೇರಿದವರಾಗಬೇಕಂತ ಇಲ್ಲ. ಯೇಸು ಎಂಬ ಶಬ್ದ ಹಳೆಯ ಒಡಂಬಡಿಕೆಯ ಯಹೋಶುವ ಅಥವಾ ಜೋಶುವ ಎಂಬ ಶಬ್ದದಿಂದ ಬರುತ್ತದೆ. ಯಹೋಶುವ, ಯಹೋಶುವ ಅಂದರೆ ಅದರ ಅರ್ಥ, ಓ ದೇವರೇ ನನ್ನನ್ನು ಕಾಪಾಡಿರಿ. ಒಂದು ತುಂಬು ಗರ್ಭಿಣಿ ಮಗುವಿಗೆ ಜನ್ಮ ನೀಡುವಾಗ ಆಕೆ ಅನುಭವಿಸುವ ನೋವು, ಆ ನೋವಿನಲ್ಲಿ ಆಕೆ ಯಹೋಶುವ, ಯಹೋಶುವ ಅಂತ ಯಹೂದಿ ಹೆಣ್ಣು ಮಗಳು ಬೊಬ್ಬೆ ಆಗ್ತಿದ್ದರು. ನಾವು ಈ ಊರಿನಲ್ಲಿ ಓ ದೇವರಿ ನನ್ನನ್ನು ಕಾಪಾಡಿರಿ, ಓ ದೇವರಿ ಅಂತ ನಾವು ಬೊಬ್ಬೆ ಆಗ್ತೇವೆ ನಮ್ಮ ಕಷ್ಟಕಾಲದಲ್ಲಿ. ಯೇಸು ಎಂಬ ಶಬ್ದದ ಅರ್ಥ, ಓ ದೇವರಿ ನಮ್ಮನ್ನು ಕಾಪಾಡಿರಿ. ಆದ್ದರಿಂದ ಯಾವಾಗ ಯೇಸುವೆ ಅಂತ ನಾವು ಕರೀತೇವೋ ಆವಾಗೊಂದು ದೊಡ್ಡ ಪ್ರಾರ್ಥನೆಯನ್ನೇ ನಾವು ಮಾಡ್ತಾ ಇದ್ದೇವೆ. ಯೇಸುವಿನ ಹೆಸರಿನ ಮಹಿಮೆಯನ್ನು ಅರಿಯದೆ ಹಲವಾರು ಬಾರಿ ನಾವು ಯೇಸುವೆ ಅಂತ ಕರೀತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ಈ ದಿವಸ ಯೇಸುವಿನ ನಿಜವಾದ ಹೆಸರಿನ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಆ ಹೆಸರಿನಲ್ಲಿ ಶಕ್ತಿ ಇದೆ. ಎರಡನೇದಾಗಿ, ಯೇಸುವಿನ ಹೆಸರಿನಲ್ಲಿ ಯಾರೊಬ್ಬನು ದೆವ್ವಗಳನ್ನು ಓಡಿಸ್ತಿದ್ದ, ಶಿಷ್ಯರಿಗೆ ಯಾಕೆ ಹೊಟ್ಟೆ ಕಿಚ್ಚಾಯಿತು? ಹೊಟ್ಟೆ ಕಿಚ್ಚಂದರೆ ಏನು ಪ್ರಿಯರೇ? ನನ್ನಿಂದ ಮಾಡಲು ಅಸಾಧ್ಯವಾದ್ದನ್ನು ಇನ್ನೊಬ್ಬನು ಮಾಡ್ತಾನಾದರೆ ನಾನು ಖುಷಿ ಪಡಬೇಕು, ಖುಷಿ ಪಡದೇ ಇದ್ದರೆ ಹೊಟ್ಟೆ ಕಿಚ್ಚು. ನನ್ನಿಂದ ಮಾಡಲು ಅಸಾಧ್ಯವಾದ್ದನ್ನು ಬೇರೊಬ್ಬನು ಮಾಡ್ತಾ ಇದ್ದಾನೆ, ನಾನು ಸಂಭ್ರಮಿಸಬೇಕು, ಪ್ರೇರಣೆ ಪಡ್ಕೊಳ್ಬೇಕು. ಪ್ರೇರಣೆ ಇಲ್ಲದಿದ್ದರೆ ಹೊಟ್ಟೆ ಕಿಚ್ಚು. ನೋಡಿ, ಯಾರೊಬ್ಬನು ಯೇಸುವಿನ ಹೆಸರಿನಲ್ಲಿ ದೆವ್ವ ಓಡಿಸ್ತಾ ಇದ್ದಾನೆ, ಈ ಶಿಷ್ಯರು ಆತನನ್ನು ಕೂಡ ಇವರ ಪಂಗಡಕ್ಕೆ ಸೇರಿಸಿಕೊಳ್ಬಹುದಿತ್ತು. ಇಲ್ಲ ಪ್ರಿಯರೇ, ಎಷ್ಟೋ ಸಲ ಎಲ್ಲಿ ಹೊಟ್ಟೆ ಕಿಚ್ಚು ಇದೆಯೋ ಅಲ್ಲಿ ಪಂಗಡಗಳು ಉದ್ಭವಿಸ್ತವೆ. ನನ್ನವನು, ಅವನವನು, ನನ್ನವರಲ್ಲ, ಎಲ್ಲ ಪ್ರಶ್ನೆಗಳು ಉದ್ಭವಿಸ್ತವೆ. ಆದ್ದರಿಂದ ಪ್ರಿಯರೇ ನೋಡಿ, ಮುಗ್ಧ ಮನಸ್ಸಿನಿಂದ, ಪರಿಶುದ್ಧವಾದ ಹೃದಯದಿಂದ ಯೇಸುವಿನ ನಾಮದಲ್ಲಿ ದೆವ್ವ ಓಡಿಸಲಿಕ್ಕೆ ಸಾಧ್ಯವಿದೆ. ನಾವು ಪ್ರೇಷಿತರ ಕಾರ್ಯಕಲಾಪ 19:15 ಕೆಲವು ಯಹೂದ್ಯರು ಪ್ರಭು ಯೇಸುವಿನ ನಾಮ ಬಳಸಿ ದೆವ್ವ ಓಡಿಸಲು ಪ್ರಯತ್ನಿಸುತ್ತಿದ್ದರು. ಪೌಲ ಸಾರುತ್ತಿರುವ ಯೇಸುವಿನ ನಾಮದಲ್ಲಿ ನಿಮಗೆ ಆನೆಯಿಟ್ಟು ನಾನು ಆಜ್ಞಾಪಿಸುತ್ತೇವೆ ಎಂದಾಗ ದೆವ್ವ ಓಡಿ ಹೋಗ್ತಿತ್ತು. ಆದರೆ ಒಬ್ಬನು ಇದೇ ರೀತಿ ಯೇಸುವಿನ ನಾಮದಲ್ಲಿ ದೆವ್ವವನ್ನು ಓಡಿಸಲಿಕ್ಕೆ ಪ್ರಯತ್ನಿಸುತ್ತಿದ್ದಾಗ ಆ ದೆವ್ವ ಏನು ಹೇಳಿತಂದರೆ, ಯೇಸು ನನಗೆ ಗೊತ್ತು, ಪೌಲನನ್ನು ನಾನು ಬಲ್ಲೆ, ಆದರೆ ನೀವು ಯಾರೆಂದು ಕೇಳಿತು. ನೋಡಿ, ಯೇಸುವಿನ ಹೆಸರಿನಲ್ಲಿ ದೆವ್ವ ಓಡಿಸಿದಾಗ ದೆವ್ವ ಓಡ್ತಿತ್ತು. ಪೌಲನು ಕೂಡ ಇದೇ ರೀತಿ ಮಾಡಿದ, ಪ್ರೇಷಿತರು ಕೂಡ ಇದೇ ರೀತಿ ಮಾಡಿದರು. ಆದರೆ ಅವರಿಗೆ ಮನಿದಂಥ ದೆವ್ವ ಈ ಒಬ್ಬ ವ್ಯಕ್ತಿಗೆ ಮನೆಯಲಿಲ್ಲ. ಅದು ಏನು ಮಾಡಿತಂದರೆ, ಆ ದೆವ್ವ ಮನುಷ್ಯನ ಅಂತರಂಗವನ್ನು ನೋಡ್ತದೆ, ನಮ್ಮಲ್ಲಿರುವಂಥ ಕಪಟತನವನ್ನು ಕೂಡ ಅದು ಅರಿಯುತ್ತದೆ. ಅವರ ಮೇಲೆ ಬಿದ್ದು ಅವರನ್ನು ಚಿತ್ರ ಹಿಂಸೆ ಪಡಿಸಿತು ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಆದ್ದರಿಂದ ಪ್ರಿಯರೇ, ದೆವ್ವ ಓಡಿಸುವುದು ಅಷ್ಟು ಸುಲಭವಲ್ಲ. ಯೇಸುವಿನ ನಾಮದಲ್ಲಿ ದೆವ್ವ ಓಡಿಸೋಕ್ಕೆ ಅದು ಓಡುವುದಿಲ್ಲ. ನಿಜವಾದ ಯೇಸುವಿನ ಭಕ್ತ ಯಾರಂತ ದೆವ್ವ ಕೂಡ ತಿಳಿಯುತ್ತದೆ. ಆದರೆ ಒಬ್ಬನು ದೆವ್ವ ಓಡಿಸ್ತಾನಾದರೆ ಪ್ರಿಯರೇ, ಯೇಸುವಿನ ಮೇಲೆ ನಿಜವಾದ ಭಕ್ತಿ ಇತ್ತು. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಹೆಸರಿನಲ್ಲಿ ಆತನು ದೆವ್ವ ಓಡಿಸ್ತಾನಾದರೆ ಅವನು ನನಗೇ ಸೇರಿದವನು. ಅದನ್ನು ಈ ಪ್ರಪಂಚದ ಎಷ್ಟೋ ಜನ ಯೇಸುವಿನ ಹೆಸರನ್ನು ಒಳಿತು ಕಾರ್ಯ ಮಾಡ್ತವೆ, ಮುಗ್ಧ ಮನಸ್ಸಿನಿಂದ, ಪರಿಶುದ್ಧ ಹೃದಯದಿಂದ ಮಾಡ್ತಾ ಇದ್ದಾರೆ. ಅವರು ಯೇಸುವಿಗೆ ಸೇರಿದವರು, ಅವರು ದೀಕ್ಷಾಸನ ಪಡೆದುಕೊಂಡಿರಲಿಕ್ಕಿಲ್ಲ. ಅವರನ್ನು ನಾವು ದೂರ ಮಾಡುವುದಲ್ಲ, ಅವರು ನಮ್ಮವರೇ. ಪ್ರಿಯರೇ, ಸೈತಾನ ಶಕ್ತಿಯನ್ನು ಅಡಗಿಸುವ
ಮುರಿಯುವ ಕೆಲಸವನ್ನು ಯಾರಾದರೂ ಮಾಡ್ತಾರಾದರೆ ಅವರು ಯೇಸುವಿಗೆ ಸೇರಿದವರು. ಅದೇ ರೀತಿ ಸೈತಾನ ಕಾರ್ಯಗಳನ್ನು ಮುರಿಯುವ ಕೆಲಸ ಮಾಡುವವರು ತಡೆಯುವವರು ಯಾರು? ಅವರು ಸೈತಾನ ಪಂಗಡಕ್ಕೆ ಸೇರಿದವರು. ಈಗ ಯೇಸುವಿನ ಜೊತೆಗಿದ್ದು ಒಳ್ಳೆ ಕೆಲಸ ಮಾಡುವವರನ್ನು ಈ ಶಿಷ್ಯರು ತಡೀತಾರಾದರೆ ಅವರು ಯಾರಿಗೆ ಸೇರಿದವರು? ಅದರಿಂದ ಯೇಸುಸ್ವಾಮಿ ಹೇಳ್ತಾರೆ, ನೀವು ಕ್ರಿಸ್ತ ಭಕ್ತರೆಂದು ಯಾವನಾದರೂ ನಿಮಗೆ ಕುಡಿಯಲು ಒಂದು ಲೋಟ ನೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ ತಪ್ಪದೇ ಪಡೆಯುವನು. ಯೇಸುಸ್ವಾಮಿ ಯಾವತ್ತೂ ಸಾಲಗಾರರಾಗಿ ಉಳಿಯೋದಿಲ್ಲ. ಯೇಸುಸ್ವಾಮಿ ಹೆಸರಿನಲ್ಲಿ ನಾವು ಏನು ಒಳ್ಳೆಯದು ಮಾಡಿದರೂ ಪ್ರಿಯರೇ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಆದ್ದರಿಂದ ಇವತ್ತು ಸಂತ ಪೊಲಿಕಾರ್ಪ್ ಇವರ ಹಬ್ಬವನ್ನು ನಾವು ಆಚರಿಸ್ತೇವೆ. ಪ್ರಿಯರೇ, ಅವರಿಗೆ 86 ವರ್ಷ ಆಗಿತ್ತು. ಆ ಇಡೀ ವಯಸ್ಸಿನಲ್ಲಿ ರಾಜ ಏನು ಹೇಳ್ತಾನೆ, ಯೇಸುಸ್ವಾಮಿಯನ್ನು ಬಿಡು, ನನ್ನನ್ನು ಆರಾಧಿಸು. 86 ವರ್ಷದ ಹಿರಿ ವಯಸ್ಸಿನ ಈ ಧರ್ಮಾಧ್ಯಕ್ಷರು ಏನು ಹೇಳ್ತಾರೆ ಅಂದರೆ, 86 ವರ್ಷ ಯೇಸುಸ್ವಾಮಿ ನನಗೆ ಏನೂ ಕೆಡುಕನ್ನು ಬಗೆದಿಲ್ಲ, ಆದ್ದರಿಂದ ನನ್ನ ಜೀವನಕ್ಕೆ ನಾನು ಆರಾಧಿಸುವ ಅರಸರು ದೇವರು ಅವರೇ, ನಿಮಗೆ ನಾನು ಗೌರವ ಕೊಡ್ತೇನೆ, ಆದರೆ ಆರಾಧಿಸುವುದಿಲ್ಲ ಅಂತ ಹೇಳಿದಾಗ ಅವರನ್ನು ಒಂದು ಕಂಬಕ್ಕೆ ಕಟ್ಟಿ ಬೆಂಕಿಯಲ್ಲಿ ಹಾಕಲಾಯಿತು. ಪ್ರಿಯರಿ, ಅಲ್ಲಿ ಬೆಂಕಿ ಹಾಕಲಾಯಿತು, ಆದರೆ ಬೆಂಕಿ ಅವರ ದೇಹಕ್ಕೆ ತಾಗಿಲ್ಲ. ಒಂದು ಜೋರದ ಚೂಪಾದ ಈಟಿಯಿಂದ ಅವರನ್ನು ತಿವಿದು ಕೊಲ್ಲಲಾಯಿತು. ನೋಡಿ ಪ್ರಿಯರೇ, ಇಳಿ ವಯಸ್ಸಿನಲ್ಲಿ ಕೂಡ ಅವರಿಗೆ ಮರಣ ಭಯವಿದ್ದಿಲ್ಲ. ಯೇಸುಸ್ವಾಮಿಗೆ ಸಾಕ್ಷಿಯಾಗಿ ಮಾಡಿದಂಥ ಶ್ರೇಷ್ಠ ಸಂತರ ಹಬ್ಬವನ್ನು ನಾವು ಆಚರಿಸುವಾಗ ಅಂಥ ಸಂತರ ಸರಮಾಲೆಯ ನಮ್ಮ ಧರ್ಮಸಭೆಯಲ್ಲಿದೆ. ಸಂತ ಪೊಲಿಕಾರ್ಪ್ ಅವರು ನಮಗೂ ಕೂಡ ಯೇಸುಸ್ವಾಮಿ ಹೆಸರಿನಲ್ಲಿ ಉನ್ನತ ಉತ್ತಮ ಮಾದರಿಯ ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತಿ ನೀಡಲಿ. ಸರ್ವಶಕ್ತ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೆ ಶುಭ ದಿನ, ಶುಭವಾಗಲಿ.